ಎಲ್ಲರೂ ನಮಸ್ಕಾರ ನಾನು ಸುಪ್ರೀಶ್ ನೀವು ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನೆಲ್ ಗುರು ಇವತ್ತೊಂದು ಬ್ರೇಕ್ಫಾಸ್ಟ್ ಟೈಮ್ ಗಾಯ್ಸ್ ಎಸ್ ಬನಶಂಕರಿ ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ಮೆಕ್ಡೊನಾಲ್ಡ್ಸ್ ಅದರ ಆಪೋಸಿಟ್ ಅಲ್ಲಿರೋ ಶ್ರೀಹರಿ ಟಿಫನ್ಸ್ ಬಂದಿದ್ದು ಗಾಯ್ಸ್ ಎಸ್ ಸೀಲ್ ಸಿಗೋದು ಲಿಮಿಟೆಡ್ ಐಟಮು ಮೇನ್ಲಿ ಬಜೆಟ್ ಫ್ರೆಂಡ್ಲಿ ನಾನು ತಿಂಡಿ ಬಂಡಿ ಅಂತ ಒಂದು ವಿಡಿಯೋ ಮಾಡ್ತೀನಿ ಸೇಮ್ ಸ್ಪಾಟ್ ಅಲ್ಲಿ ಬೆಳಿಗ್ಗೆ 7:30 11 ಗಂಟೆ ತನಕ 21 ವರ್ಷಗಳಿಂದ ಟಿಫನ್ ಸರ್ವ್ ಮಾಡ್ತಾ ಇದ್ದಾರೆ ಗಾಯ್ಸ್ ಎಸ್ ಬರೀ ತಟ್ಟೆ ಇಡ್ಲಿ ರೈಸ್ ಬಾತು ಚಿತ್ರಾನ್ನ ವಡೆ ಉದ್ದಿನ ವಡೆ ಮಸಾಲೆ ವಡೆ ಆ ಥರ ಮಾಡ್ತಾ ಇದ್ದಾರೆ ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡ್ದ ಹೋಗಿ ಟೇಸ್ಟ್ ಮಾಡು ಅಂತ ಸೋ ದ ರೀಸನ್ ಬಂದಿದ್ದೀನಿ ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್ ಶೇರ್ ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಲೆಟ್ಸ್ ಸ್ಟಾರ್ಟ್ ಬನ್ನಿ ಹೋಗೋಣ ಈಗ ಫಸ್ಟ್ ಐಟಮ್ ತಗೊಂಡಿದ್ದೀನಿ ಆಸ್ ಆಲ್ವೇಸ್ ಎಲ್ಲೇ ಹೋದ್ರೂ ಬಜೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಅಂದರೆ ಇದೇ ಫಸ್ಟ್ ಐಟಮ್ ಇದ್ದೇ ಇರುತ್ತೆ ತಟ್ಟೆ ಇಡ್ಲಿ ಜೊತೆಗೆ ಉದ್ದಿನ ವಡೆ ಅದಾದಮೇಲೆ ಹುರುಗಡಲೆ ಚಟ್ನಿ ಸಾಗು ಕೊಟ್ಟಿದ್ದಾರೆ ಗೈಸ್ ಎಸ್ ಲುಕ್ ಅಟ್ ದಿಸ್ ಸಾಫ್ಟಾಗಿ ಒಂದು ಒಳ್ಳೆ ಇಡ್ಲಿ ಅಂತ ಹೇಳ್ಬೋದು ಗಟ್ಟಿ ಚಟ್ನಿ ಗೈಸ್ ನನಗಂತೂ ಈ ಹುರುಗಡಲೆ ಗಟ್ಟಿ ಚಟ್ನಿ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಚೇತನ್ ತಟ್ಟೆ ಇಡ್ಲಿ ಅಂತ ಚಿತ್ರಾನ್ನ ಗೈಸ್ ಬೆಸ್ಟ್ ಅಂತ ಹೇಳ್ಬೋದು ಅದೇ ಥರ ಇದೆಯಲ್ಲ ಗೊತ್ತಿಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಹ್ಞೂ ಸ್ಪೈಸಿ ಒಣಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದೆ ಬಟ್ ಚಟ್ನಿ ಅಂತೂ ಕ್ರಾಸ್ ಆಗಿದೆ ಅಲ್ಲಿ ತಿಂದಿರೋ ಒಂದು ಟೇಸ್ಟ್ ಇರಲ್ಲ ಬಟ್ ಆ ಸ್ಪೈಸಿಯಾಗಿ ಸ್ವಲ್ಪ ಗ್ರೇನಿ ಟೆಕ್ಸ್ಚರ್ ಆಗಿರುತ್ತೆ ಬಟ್ ಚೆನ್ನಾಗಿದೆ ಚಟ್ನಿ ಅಂತೂ ಸ್ಪೈಸಿಯಾಗಿ ಸೂಪರ್ಬ್ ಆಗಿದೆ ಇಡ್ಲಿ ನಿಮಗೆ ಓವರ್ ಸಾಫ್ಟು ಆ ಥರ ಸಿಗಲ್ಲ ಒಂದು ನಾರ್ಮಲ್ ಇಡ್ಲಿನೇ ಬಟ್ ಟೇಸ್ಟ್ ಒಂದು ತುಂಬಾ ತುಂಬ ಚೆನ್ನಾಗಿರುತ್ತೆ ಬಂದರೆ ಈ ನೀರು ಥರ ಚಟ್ನಿನೂ ಸಿಗುತ್ತೆ ಗಟ್ಟಿ ಚಟ್ನಿನೂ ಸಿಗುತ್ತೆ ನನ್ನ ಸಜೆಷನ್ ಏನಂದರೆ ಈ ಗಟ್ಟಿ ಚಟ್ನಿ ಇಸ್ಕೊಳ್ತೀನಿ ಸೂಪರಾಗಿ ಕ್ಲಾಸ್ ಆಗಿದೆ ಗೈಸ್ ಬಿಕಾಸ್ ಗ್ರೀನಿ ಆಗಿರುತ್ತಲ್ಲ ಕಚ್ಚಬೇಕಾದ್ರೆ ಜ್ಯೂಸಿ ಫ್ಲೇವರಾಗಿ ಸೂಪರಾಗಿದೆ ಚಟ್ನಿ ಅಂತೂ ವಡೆ ಕ್ರಿಸ್ಪಿ ಉದ್ದಿನ ವಡೆ ಕೊಟ್ಟಿದ್ದಾರೆ ಸ್ವಲ್ಪ ಆಯಿಲಿ ಇದೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಇದೆ ಲೈಟಾಗಿ ಹಾಳು ಬಟ್ ಆ ಕ್ರಿಸ್ಮಸ್ ಹಾಗೆ ರಿಟರ್ನ್ ಆಗಿದೆ ಸ್ವಲ್ಪ ಆಯಿಲಿ ಥರ ಅನಿಸ್ತು ಗೈಸ್ ಬಟ್ ಟೇಸ್ಟ್ ಉದ್ದಿನ ವಡೆ ಅಂತೂ ನಿಜ ಸೂಪರ್ ಆಗಿದೆ ಸ್ಪೈಸಿ ಇಷ್ಟ ಆದವರು ಗಟ್ಟಿ ಚಟ್ನಿ ಇಷ್ಟ ಆದವರು ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ಲಾಸ್ಟ್ ಬೇಟ್ ತಿಂದು ಲೆಟ್ಸ್ ಗಿವನ್ ಎಂಡು ಇನ್ನು ಎರಡು ಐಟಮ್ ಇದೆ ಚಿತ್ರಾನ್ನ ಮತ್ತು ರೈಸ್ ಬಾತು ಸ್ವಲ್ಪ ಜಾಸ್ತಿ ತೊಗೊಂಡು ಬ್ಯಾಳು ಚಟ್ನಿ ಹೋಗಿದ ತಕ್ಷಣವೇ ಒಂದು ಫ್ಲೇವರು ಆ ಮಿಕ್ಸ್ಚರ್ ಅಂತ ಹೇಳ್ಬೋದು ಕ್ಲಾಸ್ ಆಗಿದೆ ಸೂಪರ್ ಆಗಿದೆ ಗೈಸ್ ಇಲ್ಲಾರ ತಿಂದರೆ ಜಸ್ಟ್ ಡು ಕಾಲ್ ಮಿ ನೆಕ್ಸ್ಟ್ ಐಟಮ್ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್ ಈಗ ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ ಸನ್ ಚಿತ್ರಾನ್ನ ಜೊತೆಗೆ ಗಟ್ಟಿ ಚಟ್ನಿ ಇಲ್ಲದೆ ನೀರು ಚಟ್ನಿ ಹಾಕ್ಕೊಟ್ಟಿದ್ದಾರೆ ಲುಕ್ ಅಟ್ ದಿಸ್ ಹೇಗಿದೆ ಅಂತ ಎಸ್ ಹಾಗೆ ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಂಡು ಆ ಕಡಲೆಬೇಳೆಲ್ಲ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಒಂದು ಒಳ್ಳೆ ಬೈಟು ಹ್ಞೂ ಚೆನ್ನಾಗಿದೆ ಉಳಿ ಅಂಶ ಲೈಟಾಗಿದೆ ತುಂಬಾ ತುಂಬ ಚೆನ್ನಾಗಿದೆ ಗೈಸ್ ಐ ಥಿಂಕ್ ಒಂದು ಒಳ್ಳೆ ಚಿತ್ರಾನ್ನ ಅಂತಲೇ ಹೇಳ್ಬೋದು ಬಾಯಿಗೆ ಬಾಯಿಗೆ ಆ ಕಡಲೆಬೇಳೆ ಸಿಕ್ಕಬೇಕಾದ್ರೆ ಕಚ್ಚಿದ್ರೆ ತುಂಬಾ ತುಂಬ ಚೆನ್ನಾಗಿದೆ ಪ್ಲೇನ್ ಆಗಿ ತಿಂದಾಗ ಆ ಸಿಟ್ರಿಕ್ ಫ್ಲೇವರು ಲೆಮನ್ ಫ್ಲೇವರು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಸಖತ್ತಾಗಿದೆ ಇದರಲ್ಲಿ ಈರುಳ್ಳಿ ಹಾಕೇ ಇಲ್ಲ ಅನಿಸುತ್ತೆ
ಒಂದೊಂದು ಕಡೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಕಚ್ಚಬೇಕಾದ್ರೆ ತುಂಬಾ ತುಂಬ ಸ್ವೀಟಿಶ್ ಆಗಿ ಲೈಟಾಗಿ ಟ್ಯಾಂಗಿ ಫ್ಲೇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಶ್ರೀ ಹರಿ ಟಿಫನ್ ಯಾವಾಗ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಕರೆಕ್ಟ್ 21 ಇಯರ್ಸ್ ಆಯ್ತು ಸರ್, ನಾಳೆಗೆ 21 ಇಯರ್ಸ್ ಆಯ್ತು ಸ್ಟಾರ್ಟ್ ಮಾಡಿ. ಓಕೆ. ಸೊ ಚೆನ್ನಾಗಿ ನಡೀತಿದೆ ಸರ್, 21 ವರ್ಷದಿಂದ ಚೆನ್ನಾಗಿ ನಡೀತಿದೆ. ಹಾಂ, ಎಲ್ಲ ಜನ ತುಂಬ ಖುಷಿ ಪಡ್ತಾರೆ. ಓಕೆ. ಅವ್ರಿಗೂ ಒಂದು ತೃಪ್ತಿ ಆಗುತ್ತೆ, ನಮಗೂ ತೃಪ್ತಿ ಆಗುತ್ತೆ. ಸೂಪರ್. ಟೇಸ್ಟ್ ವೈಸ್ ಆಗಲಿ, ಕ್ವಾಂಟಿಟಿ ಆಗಲಿ, ಕ್ವಾಲಿಟಿ ಆಗಲಿ. ಓಕೆ. 21 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ಸರ್. ಸೂಪರ್. ನಮ್ಮ ಚೆನ್ನಾಗಿ ಕೈ ಹಿಡಿದಿದೆ. ಹಾಂ, ನಾವು ತುಂಬ ಚೆನ್ನಾಗಿದ್ದೀವಿ ಸರ್. ಓಕೆ ಸರ್. ಅವಾಗಿದೆ ಅವರು ಒಂದೇ ಜಾಗದಲ್ಲಿ ಇದ್ರೆ ಎಲ್ಲ ಚೇಂಜಸ್? ಇಲ್ಲ ಸರ್, ಇಲ್ಲೇ 21 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಓಕೆ. ತ್ಯಾಗರಾಜ್ ನಗರದಲ್ಲಿ ಹೋಟ್ಲು ಮಾಡಿದ್ವಿ. ಹಾಂ. ಸೊ ಇಲ್ಲಿ ಇದು ಮೇನ್ ಬ್ರಾಂಚ್ ಅಂತ ನಮಗೆ. ಹ್ಮ್. ಓಕೆ. 21 ವರ್ಷ ಆಯ್ತು ಸರ್. ಓಕೆ. ಮತ್ತೆ ಯಾವ್ಯಾವ ಐಟಮ್ ಸಿಗುತ್ತೆ, ಯಾವ್ದು ಫಾಸ್ಟ್ ಮೂವಿಂಗ್ ಸರ್? ಸರ್, ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಅಂದ್ರೆ ರೈಸ್ ಬಾತ್ ಮೂವಿಂಗು. ಓಕೆ. 7 ದಿನ 7 ತರ ರೈಸ್ ಇರುತ್ತೆ. ಓ. ಸೊ ಇಡ್ಲಿ ವಡೆ ಮೂವಿಂಗ್ ಇದೆ ಚೆನ್ನಾಗಿ. ಹಾಂ ಹಾಂ. ಮೇನು ರೈಸ್ ಬಾತ್, ಇಡ್ಲಿ ವಡೆನು ಅದೇ ತರ ಮೂವಿಂಗ್ ಇದೆ ಸರ್. ಓಕೆ ಓಕೆ. ಸಿಗದೆ 3 ಐಟಮು? ಹಾಂ ಸರ್, ಇಡ್ಲಿ ವಡೆ, ರೈಸ್ ಬಾತು, ಲೆಮನ್ ರೈಸ್. ಹಾಂ, ಲೆಮನ್ ರೈಸ್ ರೆಗ್ಯುಲರ್, ರೈಸ್ ಬಾತು 7 ಡೇಸ್ 7 ತರ 7 ತರ ಇರುತ್ತೆ. ಓಕೆ. ಸೊ 7 ತರನು ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ, ಸೂಪರ್. ಮತ್ತೆ ವಾರದಲ್ಲಿ ಎಷ್ಟು ದಿವಸ ಒಬ್ಬರ ಟೈಮಿಂಗ್ಸ್ ತಿಳಿಸ್ಕೊಡಿ ಸರ್? ಸರ್, ಟೈಮಿಂಗ್ಸ್ ಬೆಳಿಗ್ಗೆ 7:30 11 ಗಂಟೆವರೆಗೂ ಇರ್ತೀವಿ ಸರ್. ಜಾಸ್ತಿ ಅಂದ್ರೆ 11 ಗಂಟೆ ಅವರೆಗೆಲ್ಲ ಕ್ಲೋಸ್ ಆಗುತ್ತೆ, 11 ಗಂಟೆ ಸರ್. ಓಕೆ. ಇಷ್ಟೇ, ಇಷ್ಟೊತ್ತಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟಿರಾ? ನಮ್ದು 21 ವರ್ಷದಿಂದ ಇಷ್ಟೇನೇ ಸರ್ ಟೈಮಿಂಗ್. ಸಂಜೆ ಅವೆಲ್ಲ ಏನ್ ಮಾಡಲ್ಲ? ಏನಿಲ್ಲ ಸರ್, ಏನಿಲ್ಲ. ಓಕೆ ಓಕೆ. ಮತ್ತೆ 7 ದಿವಸ ಇರುತ್ತ? 7 ದಿನ ಇರ್ತೀವಿ. ರಜೆ ಎಲ್ಲ ಏನು ಇಲ್ಲ ಸರ್? ರಜೆ ಏನಿಲ್ಲ. ಹಬ್ಬ ಹಬ್ಬ ಹರಿದಿನ ಆತರ ಎಲ್ಲ? ಯುಗಾದಿ, ಬೇರೆ ಮಾರ್ಲಮಿ, ಅದೆರಡು ರಜೆ ಇರುತ್ತೆ ಸರ್, ಅದ್ ಬಿಟ್ರೆ ಇನ್ ಯಾವಾಗ ರಜೆ ಇರಲ್ಲ ಸರ್. ಓಕೆ ಓಕೆ ಸರ್. ಈ ಜಾಗ ಒಂದು ಈ ಫಾಸ್ಟ್ ಮೂವಿಂಗ್ ವರ್ಕರ್ಸ್ ಇರ್ತಾರಲ್ಲ, ಬೆಳಿಗ್ಗೆ ಹೊತ್ತು ಮಾಡೋರಿಗೆ, ನಮ್ಮ ಆಟೋ ಡ್ರೈವರ್ಸ್ಗೆ, ಕ್ಯಾಬ್ ಡ್ರೈವರ್ಸ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ದೀನಿ. ಫಾಸ್ಟ್ ಮೂವಿಂಗಲ್ಲಿ ಬರ್ತಾರೆ, ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಕಾಲೇಜ್ ಸ್ಟೂಡೆಂಟ್ಸು, ಬ್ಯಾಚುಲರ್ಸ್ ಆರಾಮಾಗಿ ಬಂದು ತಿನ್ನಿ. ಫ್ಯಾಮಿಲಿಗಳೆಲ್ಲ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ತುಂಬಾ ತುಂಬ ಚೆನ್ನಾಗಿರೋ ಜಾಗ. ಇದರ ಪ್ರೈಸಸ್ಸು, ಅಡ್ರೆಸ್ಸು, ಗೂಗಲ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್ ಗೈಸ್. ಈಗ ಇದನ್ನ ಲಾಸ್ಟ್ ಬಿಟ್ ತಿನ್ನೋಣ. ನೆಕ್ಸ್ಟು ಪಲಾವ್ ಐಟಮ್, ಫೈನಲ್ ಐಟಮ್ ತಿಂದು ಲೆಟ್ಸ್ ಗಿವ್ ಆನ್ ಎಂಡ್. ಈ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗಂತೂ ಆ ಸ್ಪೈಸಿನೆಸ್ ಘಾಟ್ ಸ್ವಲ್ಪ ಜಾಸ್ತಿ ಇದೆ, ತುಂಬಾ ತುಂಬ ಚೆನ್ನಾಗಿದೆ. ಅದಂತೂ ಲಾಸ್ಟ್ ಬೈಟು. ಸೂಪರ್. ನೆಕ್ಸ್ಟು ಪಲಾವ್ ತಗೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಸೊ ಗೈಸ್, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಎಲಿಮೆಂಟ್ಸ್, ಪಲಾವು ಮೊಸರು ಬಜ್ಜಿ ಚಟ್ನಿ ಹಾಕ್ಕೊಟ್ಟಿದ್ದಾರೆ. ಎಸ್, ಇವರ ಸ್ಪೆಷಲ್ ಇದಂತು 7 ದಿವಸಕ್ಕೆ ಡಿಫ್ರೆಂಟ್ ತರಹದ ವೆರೈಟಿ ರೈಸ್ ಮಾಡ್ತಾರೆ. ಈಗ ಸಂಡೇ ಸ್ಪೆಷಲ್ ಒಂದು ನಾರ್ಮಲ್ ವೆಜ್ಜೀಸ್ ಹಾಕಿರೋ ಪಲಾವ್. ಜನ ಅಂತೂ ನಾನು ಬಂದಾಗ ಫುಲ್ ಆ್ಯಂಡ್ ಫುಲ್ ಪ್ಯಾಕ್ಡ್ ಆಗಿತ್ತು, ಈಗ ಎಲ್ಲ ಖಾಲಿ, ಒಂದು 5 ಜನ ನಿಂತಿದ್ದಾರೆ. ಆಹಾ, ಪಲಾವ್ ಅಂತೂ ಹಾಟ್ ಬಾಕ್ಸಲ್ಲೂ ಹಾಕಿ ಬಿಸಿ 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 ಬಿಸಿಯಾಗಿ ಕೊಡ್ತಾರೆ ಗೈಸ್. ಸಕ್ಕತ್ತಾಗಿರುತ್ತೆ, ಪ್ರತಿಯೊಂದು ಐಟಮು ಬಿಸಿಗೆ ಸಿಗುತ್ತೆ. ಬಂದರೆ ಖಂಡಿತ ಒಂದು ಟ್ರೈ ಮಾಡಿ, ಚಿತ್ರಾನ್ನ ಬಿಟ್ಬಿಟ್ಟು. ಚಿತ್ರಾನ್ನ ಬಿಸಿ ಇರಲ್ವಲ್ಲ? ಹ್ಞೂ. ಆಹಾ, ಒಂದು ಒಳ್ಳೆಯ ಪಲಾವು, ಒಂದು ರೆಸ್ಟೋರೆಂಟ್ ಸ್ಟೈಲ್ ಪಲಾವ್ ಅಂತಲೇ ಹೇಳ್ಬೋದು ಗೈಸ್. ತುಂಬಾ ತುಂಬ ಚೆನ್ನಾಗಿದೆ. ನಾರ್ಮಲ್ ಇದು ವೈಟ್ ಪಲಾವು, ಹಾಕಿರೋ ಸ್ಪೈಸಸ್ ಘಮ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ, ಕ್ಲಾಸ್ ಆಗಿದೆ. ಮೊಸರು ಬಜ್ಜಿ ಮಿಕ್ಸಿಂಗು, ಈಗ ಟೇಸ್ಟಿಂಗು. ಒಂಥರ ಲೈಟಾಗಿ ಬಿರಿಯಾನಿ ಫ್ಲೇವರ್ ಗೈಸ್, ಮೊಸರು ಬಜ್ಜಿ ಇಟ್ಕೊಂಡು ತಿನ್ನಾಗಂತೂ ಕ್ಲಾಸ್ ಆಗಿದೆ ಪಲಾವು. ಭಾನುವಾರದ ಬಂದರೆ ಮಿಸ್ ಮಾಡದೇನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. 3 ಐಟಮಲ್ಲಿ ಏನು ತಿಂತೀರೋ ಇಲ್ಲೋ ಗೊತ್ತಿಲ್ಲ, ಪಲಾವನ್ನ ಮಿಸ್ ಮಾಡೋಕೆ ಹೋಗ್ಬಿಡಿ, ಅಷ್ಟು ಕ್ಲಾಸ್ ಆಗಿದೆ ಪಲಾವು. ಮೆಂತ್ಯ ಪಲಾವು, ಅದಾದಮೇಲೆ ಸೋಯಾಬೀನ್ ಪಲಾವು, ಇವರು ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ಐಟಮ್ ಒಂದೊಂದು ಕ್ಲಾಸ್ ಆಗಿದೆ. ಸಿಗದೆ 3 ಐಟಮು, ಲಿಮಿಟೆಡ್ ಐಟಮು, ಬಜೆಟ್ ಫ್ರೆಂಡ್ಲಿ. ಯಾವುದೇ ಐಟಮ್ ತೊಗೊಂಡ್ರೆ ಬರೀ 30 ರೂಪಾಯಿ ಒಳಗೆ ಇರೋದು ಗೈಸ್. ಅದೇ ಕಾಂಬ್ಲಿ ಸ ಜೊತೆಗೆ ಕಂಪನಿ ಕೊಡೋದಾಗಲಿ, ವಡೆ, ಮಸಾಲೆ ವಡೆ, ಉದ್ದಿನ ವಡೆ, 2 ತರ ವಡೆ,
ಎಲ್ಲದರದ್ದು ಪ್ರೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಜಸ್ಟ್ ಒಂದು ಚೆಕ್ ಇಟ್ಕೊಡಿ ಗೈಸ್. ಇಲ್ಲಿ ಯಾರಾದರೂ ಬಂದರೆ ಜಸ್ಟ್ ಡು ಕಾಮೆಂಟ್ ಮೀ, ಬಂದಿರ ಅಂದರೆ ಬಂದು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ. ಸ್ಟ್ರೀಟ್ ಫುಡ್ ಇಷ್ಟ ಆದವ್ರಿಗೆ ಒಂದು ಚಿಕ್ಕ ಟ್ರಕ್ಕು ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ, ಟ್ರಕ್ ಇನ್ ದ ಸೆನ್ಸ್ ಆಟೋ ಅನ್ನಿ ಆ ಥರ. ಲಾಸ್ಟ್ ಬಿಟ್ ತಿಂದು ಕ್ಯಾಮ್ರಾ ಆಫ್ ಮಾಡಿ ಆಮೇಲೆ ಫುಲ್ಲು ಆರಾಮಾಗಿ ತಿನ್ನೋಣ. ಬೆಸ್ಟ್ ಪಲಾವು. ಬೆಸ್ಟ್ ಗೈಸ್, ಮೊಸರು ಬಜ್ಜಿ ಹಾಕ್ಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ. ಅದ್ರ ಜೊತೆ ತಿಂದಾಗ ಒಂದು ಕ್ವಾಲಿಟಿ ರೆಸ್ಟೋರೆಂಟ್ ಸ್ಟೈಲ್ ಪಲಾವು ಚೆನ್ನಾಗಿ ಕೊಡ್ತಾಯಿದ್ದಾರೆ. ಓಕೆ, ನನಗೊಂದು ಸೂಪರ್ ಸ್ಯಾಟಿಸ್ಫೈಡ್ ಗೈಸ್. ಈ ಜಾಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಜಾಗ ಇದ್ದರೆ. ಇವು ಹೇಳ್ಬೇಕಂದ್ರೆ ರೆಸ್ಟೋರೆಂಟ್ನ ಇವ್ರದೇ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರುತ್ತೆ, ಬರ್ತಾರೆ 2-3 ಅವರ್ಗೆಲ್ಲ ಎಲ್ಲನೂ ಐಟಮ್ ಖಾಲಿ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ. ಬೆಸ್ಟ್ ಆಗಿರುತ್ತೆ ಟೇಸ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಕಾಮೆಂಟ್ ಮಾಡಿ ಗೈಸ್. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.